Morning, my dear students. Today, let me start a remaining part of the Japan and Brazil through a traveler's eye, written by George Mikesh. So, come back to traffic in Brazil. In this way, actually Brazil is a very rich country. Brazilians are very rich, no doubt at all. So they having number of cars, motor cars, vehicles, vans, whatever it may be. So in the Capacabana city, this is the name of the city, it is very busy city. Traffic, day by day traffic is goes on increasing, cars are goes on increasing. That's why people have to face lot of problem. In this way, ಬ್ರಾಜಿಲ್ ಆಗಿರ್ತಕ್ಕಂಥ ಟ್ರಾಫಿಕ್ ಏನಾಗ್ಲಾಕತ್ತು ಅಂತಂದ್ರೆ ಡೇ ಬೈ ಡೇ ಹೆಚ್ಚಾಗ್ಲಾಕತ್ತು. ಅಲ್ಲಿ ಕ್ಯಾಪೆಕ್ಯಾಬೇನಾ ಅಂತ ಒಂದು ನಗರ ಅದ, ಅಥವಾ ಒಂದು ಸಿಟಿ ಅದ. ಆ ಸಿಟಿಯಲ್ಲಿ ಅನ್ಕ ಏನದಪ್ಪ ಅಂದ್ರೆ ಜಗತ್ತಿನಲ್ಲಿ ಹೆಚ್ಚು ಟ್ರಾಫಿಕ್. ಸೊ ದಿಸ್ ಇಸ್ ದ ಫೇಟ್ ಆಫ್ ಪೀಪಲ್. ಅಯ್ಯ ತಾತ್ರದಿಂದ ಏನಾಗ್ತದೆ, ಸರ್ವಸಾಮಾನ್ಯ ಜನರಿಗೆ ಏನಾಗ್ತದಪ್ಪ ಅಂದ್ರೆ ತ್ರಾಸ ತೊಂದರೆ ಆಗುತ್ತದೆ. ಅಂಡ್ ರೈಟರ್ ಜಾರ್ಜ್ ಮಿಕೇಶ್ ಇಸ್ ಟಾಕಿಂಗ್ ಅಬೌಟ್ ದ ಡಿಫಿಕಲ್ಟೀಸ್ ಆಫ್ ದಿ ಪೀಪಲ್. ದಟ್ಸ್ ವೈ ಮೋಟರ್ ಕಾರ್ಸ್ ನಂಬರ್ ಗೋಸ್ ಆನ್ ಇನ್ಕ್ರೀಸಿಂಗ್. ಇಷ್ಟೆಲ್ಲ ಆದರೂ ಕೂಡ ಹಾಂ, ಕಾರ್ಸ್ ಇರ್ಬೋದು, ಮೋಟರ್ ಇರ್ಬೋದು, ವೆಹಿಕಲ್ ಈಗಾಗಲೇ ನಾ ಹೇಳ್ತೀನಿ, ವ್ಯಾನ್ಸ್, ದ ನಂಬರ್ ಆಫ್ ವೆಹಿಕಲ್ಸ್, ಕಾರ್ಸ್, ಮೋಟರ್ ಕಾರ್ಸ್ ಆರ್ ಗೋಸ್ ಆನ್ ಇನ್ಕ್ರೀಸಿಂಗ್. ನಂಬರ್ ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗಿ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಶ್ರೀಮಂತ ಇರೋದ್ರಿಂದ ವೆಹಿಕಲ್ಸ್ ಕಾರ್ಸ್ ಏನು ಮಾಡ್ಲಾಕತ್ತಾರಪ್ಪ ಅಂದ್ರೆ ತಗೊಳಕ್ಕಿದ್ದವರು, ಹಿಂಗಾಗಿ ಅದ್ರ ನಂಬರ್ ಹೆಚ್ಚಾಗ್ಲಾಕತ್ತದ. ಅಂದ್ರೆ ಟ್ರಾಫಿಕ್ ಕಡಿಮೆ ಇದೆ. ದಟ್ಸ್ ವೈ ಆಯ್ತ ಪ್ರಾಬ್ಲಮ್ ಆಗ್ತದ ಸರ್ವಸಾಮಾನ್ಯ ಜನರಿಗೆ. ಅಂಡ್ ದೋಸ್ ಹೂ ಆರ್ ಡ್ರೈವರ್ಸ್, ದೋಸ್ ಹೂ ಆರ್ ರೆಸೈಡಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಸಿಟಿ, ಪರ್ಟಿಕ್ಯುಲರ್ ಕಂಟ್ರಿ, ಆರ್ ಡ್ರೈವರ್ಸ್ necessarily, unnecessarily, they ride their cars very fast. There is no speed limit at all. Ainta aa ond desadako rajyada agirthakkanta drivers, aa car driver irbodu, motor drivers irbodu, there is a race between two drivers. ಅಲ್ವೇಜ್ ಏನಾಗ್ತದಪ್ಪ ಅಂದ್ರೆ ಸ್ಪೀಡ್ ಮೇಲೆ ನಿಯಂತ್ರಣ ಇಲ್ಲ. ಸೊ ಯೂಶುವಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಡ್ರೈವರ್ಸ್ ಒಂಥರ ರೇಸ್ ಅಥವಾ ಶರೀರ ಜನದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರನ್ನು ಓಡಿಸ್ತಾರ. ಸೊ ದೇರ್ ವಿಲ್ ಬಿ ಕಾಂಪಿಟಿಷನ್ ಬಿಟ್ವೀನ್ ಟೂ ಡ್ರೈವರ್ಸ್, ಒನ್ ಡ್ರೈವರ್, ಒನ್ ಕಾರ್ ಡ್ರೈವರ್ ವಾಂಟ್ಸ್ ಟು cross those who are front. So he crosses. Again those who are back, he wants to cross him. So this is called one type of a competition between two drivers. ಹಿಂಗಾಗಿ ಅಲ್ಲಿ ಏನಾದಪ್ಪ ಅಂದ್ರೆ ಎರಡು ಡ್ರೈವರ್ ನಡುವೆ ಯೂಶುವಲಿ ಕಾಮನ್ಲಿ ಕಂಟಿನ್ಯೂಸ್ಲಿ ಏನಾಗ್ತದಪ್ಪ ಅಂದ್ರೆ ಒಂಥರ
ಕಾಂಪಿಟೇಷನ್ ಅಂತ ಒಂದು ಸ್ಪರ್ಧೆ ಉಂಟು. ಯಾವ ಡ್ರೈವರ್ ಗಾಡಿ ಹಿಂದೆ ಇರುತ್ತದೆ ಅವ್ ಏನ್ ಮಾಡ್ತಾನಪ್ಪ ಅಂದ್ರೆ ಅವ್ನು ಕ್ರಾಸ್ ಮಾಡಿ ಅಥವಾ ಕ್ರಾಸ್ ಅಂದ್ರೆ ಓವರ್ಟೇಕ್ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಮುಂದೆ ಹೋಗ್ಲಾಕ ಪ್ರಯತ್ನ ಮಾಡ್ತಾನ, ಅವ್ ಮುಂದೆ ಹೋಗ್ತಾನ. ಅವ್ ಮುಂದೆ ಹೋಗೋಣ, ಹಿಂದೆ ಯಾವ ಇರ್ತಾನ ಅವ್ಗೆ ಏನಾಗ್ತದಪ್ಪ ಅಂದ್ರೆ ಅವ್ನು ಕ್ರಾಸ್ ಮಾಡ್ಬೇಕಂತ ಅನಿಸ್ತದೆ. ಹಿಂಗಾಗಿ ಕಾಂಪಿಟೇಷನ್ ನಡೆದಂತ. ಎಸ್ ವೈ ದ ನಂಬರ್ ಆಫ್ ಆಕ್ಸಿಡೆಂಟ್ ಇಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಅಂಡ್ ಒನ್ ಸೆಂಟೆನ್ಸ್ ಇಸ್ ದೇರ್ ಇನ್ ದ ಬುಕ್ ಆಕ್ಸಿಡೆಂಟ್ಸ್ ಆರ್ ಕಾಮನ್ ಇನ್ ದಟ್ ಪರ್ಟಿಕ್ಯುಲರ್ ಸಿಟಿ. ಹಿಂಗಾಗಿ ಏನಾಗ್ಲಾಕತ್ತದಪ್ಪ ಅಂದ್ರೆ ಆಕ್ಸಿಡೆಂಟ್ ಹೆಚ್ಚಾಗ್ಲಾಕತ್ತಿದವ ಅಂತ. ಈ ತರ ಅಲ್ಲಿ ಏನದಪ್ಪ ಅಂದ್ರೆ ಆಕ್ಸಿಡೆಂಟ್ ಕಾಮನ್ ಆಗಿದ್ದಾವ ಅಂತ ಹೇಳ್ತಾರೆ. ಎನಿವೆ ಪೆಡೆಸ್ಟ್ರಿಯನ್ಸ್ ಡೈಸ್, ಪೆಡೆಸ್ಟ್ರಿಯನ್ಸ್ ಅಂದ್ರೆ ವಾಕರ್ಸ್. ಸೊ ಇನ್ ದಿಸ್ ವೇ ದೋಸ್ ಹೂ ಹ್ಯಾವಿಂಗ್ ಮೋಟರ್ ಕಾರ್ಸ್ ದೇ ರೈಡ್ ವೆರಿ ಸ್ಪೀಡ್ ನೋಡೋದು ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ಬಟ್ ದೋಸ್ ಹೂ ಆರ್ ಪೆಡೆಸ್ಟ್ರಿಯನ್ಸ್ ಐ ಮೀನ್ ವಾಕರ್ಸ್ ದೇ ಹ್ಯಾವ್ ಟು ಸಫರ್ ಅ ಲಾಟ್. ಮುಂದೆ ಆ ಒಂದು ದೇಶದಾಗಿರ್ತಕ್ಕಂಥ ವಾಕರ್ಸ್ ಅಂದ್ರೆ ನಡ್ಕೋತವರು ಏನಂತಾರ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ತ್ರಾಸ ಆಗುತ್ತದೆ. ವೆನ್ ವಿಲ್ ಆಕ್ಸಿಡೆಂಟ್ ಅಕರ್ಸ್ ಹಿ ಆರ್ ಸಿ ಡಸಂಟ್ ನೋ. ಯಾವಾಗ ಮೋಟರ್ ಕಾರ್ ಬರ್ತದ, ಯಾವಾಗ ಆಕ್ಸಿಡೆಂಟ್ ಆಗ್ತದ ಅದೇನು ಹೇಳಕ್ ಬರಂಗಿಲ್ಲ. ದಟ್ಸ್ ವೈ ದೇ ಮಸ್ಟ್ ಬಿ ದೇ ಇನ್ ದ ಸೆನ್ಸ್ ವಾಕರ್ಸ್ ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ದೇರ್ ಸೇಫ್ಟಿ ಆ್ಯಂಡ್ ದೇರ್ ಲೈಫ್. ಇಂಥ ವಾಕರ್ಸ್ ಈ ಥರ ಏನಿರಬೇಕು ಅಂದ್ರೆ ತನ್ನ ಒಂಥರ ಸೇಫಾಗಿ ಏನು ಮಾಡಬೇಕಾಗ್ತದೆ, ವಾಕ್ ಮಾಡಬೇಕಾಗ್ತದೆ ಅಥವಾ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಸೊ ಇನ್ ದಿಸ್ ವೇ ದೇ ಹ್ಯಾವ್ ಟು ಸಫರ್ ಅ ಲಾಟ್. ದೇರ್ಸ್ ಲೈಫ್ ಈಸ್ ಇನ್ ಅ ಕ್ರಿಟಿಕಲ್ ಸಿಚುವೇಶನ್. ವಾಕರ್ಸ್ ಲೈಫ್ ಈಸ್ ಕಂಪ್ಲೀಟ್ಲಿ ಇನ್ ಕ್ರಿಟಿಕಲ್ ಸಿಚುವೇಶನ್. ಹೀಗಾಗಿ ವಾಕರ್ಸ್ ಲೈಫ್ ಏನದಪ್ಪ ಅಂದ್ರೆ ಅಗ್ದಿ ಒಂದು ಕಠಿಣದ ಕ್ರಿಟಿಕಲ್ ಸಿಚುವೇಶನ್ದಾಗ ಅವ್ರಿಗೆ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಪ್ರಯಾಣ ಮಾಡಬೇಕಾಗ್ತದೆ. ಅದರ್ವೈಸ್ ಏನಂತಪ್ಪ ಅಂದ್ರೆ ಆಕ್ಸಿಡೆಂಟ್ ಯಾವಾಗ ಆಗ್ತದೋ ಅದು ಹೇಳಕ್ಕೆ ಬರೋಂಗಿಲ್ಲ. ಸಪೋಸ್ ಆಕ್ಸಿಡೆಂಟ್ ಆದರೆ ನೋ ಬಡಿ ವಿಲ್ ಕೇರ್ ಅಂತ. ನಾರ್ಮಲಿ ಆಕ್ಸಿಡೆಂಟ್ ಆದರೂ ಕೂಡ ಅಲ್ಲಿ ಯಾರು ಏನು ಮಾಡಿದಪ್ಪ ಅಂದ್ರೆ ಕೇರ್ ಮಾಡಲ್ಲ. ಸೊ ವಿ ಸ್ಟಾಪ್ ಹಿಯರ್. ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್.